ನಮಸ್ಕಾರ ವೀಕ್ಷಕರೇ ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ ಇಂದು ಹದಿನೇಳನೇ ಅಧ್ಯಾಯ ಗುರುಗಳಾದ ಸಿ ಎಚ್ ಬದರಿ ಅವರು ಅವರ ಶಿಷ್ಯರಾದ ಜಾನವಿ ಅವರೊಂದಿಗೆ ಇಂದಿನ ಹದಿನೇಳನೇ ಅಧ್ಯಾಯವನ್ನು ನಿಮ್ಮ ಎದುರಿಗೆ ಪ್ರಸ್ತುತಪಡಿಸಲಿದ್ದಾರೆ ಹರೇ ಶ್ರೀನಿವಾಸ ಭಕ್ತಿ ಸುಧಾ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಇಲ್ಲಿ ನಾವು ಹದಿನೇಳನೇ ಅಧ್ಯಾಯದ ಚಿಂತನೆ ಮಾಡುತ್ತಿದ್ದೇವೆ ಆಚಾರ್ಯ ನನ್ನ ಮೊದಲನೇ ಪ್ರಶ್ನೆ ದಾನ ಕೊಡ್ಬೇಕಾರೆ ದಾನ ಕೊಟ್ಟವರಿಗೆ ಎಲ್ಲಾ ತರ ಪುಣ್ಯ ಬರುತ್ತೆ ಅಂತ ಕೇಳಿದ್ದೇವೆ ಆದ್ರೆ ದಾನ ತಗೊಳ್ಳುವಂಥ ವ್ಯಕ್ತಿಗಳಿಗೆ ಅಹ್ ಅದರದೇ ಆದ ಒಂದಿಷ್ಟು ಗುಣಗಳು ಬೇಕು ಆ ವ್ಯಕ್ತಿಗೆ ಗುಣಗಳಿದ್ದರೆ ಮಾತ್ರ ನಾವು ದಾನ ಕೊಟ್ಟಿದ್ದಕ್ಕೂ ಸಾರ್ಥಕ ಅನ್ನೋ ಒಂದು ಪದ್ಧತಿ ಇದೆ ಹಾಗಾಗಿ ಆ ದಾನ ತಗೊಳ್ಳುವಂತ ವ್ಯಕ್ತಿ ವಿಷ್ಣು ಭಕ್ತರಾಗಿರ್ಬೇಕು ಇಲ್ಲಾಂದ್ರೆ ಆಚಾರ್ಯವಂತರಾಗಿರ್ಬೇಕು ಅನೇಕ ವಿಚಾರಗಳು ಇದೆ ಹಾಗಾಗಿ ನಾವು ಅಂಥದ್ದನ್ನೇ ಹುಡುಕಿ ಕೊಡುವಂತ ಕಾರಣ ಏನು ದಾನ ಕೊಟ್ಟಾಗ ಹೇಗಿದ್ರು ಪುಣ್ಯ ಬಂದೇ ಬರುತ್ತೆ ಅಂದಮೇಲೆ ಯಾರಿಗಾದರೂ ದಾನ ಕೊಡ್ಬೋದಲ್ಲ ಕೃಷ್ಣ ಈ ಹದಿನೇಳನೇ ಅಧ್ಯಾಯದಲ್ಲಿ ಶ್ರದ್ಧೆಯ ಬಗ್ಗೆ ನಮಗೆ ವಿಚಾರವನ್ನ ತಿಳಿಸಿಕೊಡ್ತಾನೆ ಮನುಷ್ಯನಿಗೆ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ ಯಾವಾಗ ಅವನಿಗೆ ಶ್ರದ್ಧೆ ಇಲ್ಲ ಅವಾಗ ಅನರ್ಥಗಳು ಸಂಭವಿಸತ್ತೆ ಒಬ್ಬ ವಿದ್ಯಾರ್ಥಿ ಅವನಿಗೆ ಓದಿನಲ್ಲಿ ಶ್ರದ್ಧೆ ಬೇಕು ಇನ್ನೊಬ್ಬ ಯಾರೋ ಬ್ಯಾಂಕಲ್ಲಿ ಎಲ್ಲೋ ಕೆಲಸ ಮಾಡೋರು ಅವನ ಕೆಲಸದಲ್ಲಿ ಅವನಿಗೆ ಶ್ರದ್ಧೆ ಬೇಕು ಕೆಲಸದಲ್ಲಿ ಶ್ರದ್ಧೆ ಇಲ್ಲ ಅಂತ ಆದರೆ ಕಾಟಾಚಾರಕ್ಕೆ ಏನೇನೋ ಅಪಾರ್ಥಗಳು ಅನರ್ಥಗಳಿಗೆ ಒಳಗಾಗಬೇಕಾಗತ್ತೆ ಒಬ್ಬ ಅಧ್ಯಾಪಕ ಕಾಲೇಜಲ್ಲಿ ಪಾಠ ಮಾಡೋನು ಅವನಿಗೆ ಶ್ರದ್ಧೆ ಇಲ್ಲ ಅಂತ ಹೇಳಿದರೆ ಅವನು ಮಾಡ್ತಕ್ಕಂತಹ ಪಾಠ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋದಿಲ್ಲ ಉತ್ತಮ ಪ್ರಜೆಗಳ ನಿರ್ಮಾಣ ಆಗೋದಿಲ್ಲ ಆವಾಗ ಅದರಿಂದ ಪ್ರತಿಯೊಬ್ಬ ವೃತ್ತಿಯವನಿಗೂ ಕೂಡ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶ್ರದ್ಧೆ ಆ ಶ್ರದ್ಧೆಯ ಬಗ್ಗೆ ಹದಿನೇಳನೇ ಅಧ್ಯಾಯದಲ್ಲಿ ಕೃಷ್ಣ ತುಂಬ ವಿಸ್ತಾರವಾಗಿ ತಾನು ತಿಳಿಸ್ತಾ ಇದ್ದಾನೆ ಅದರಲ್ಲಿ ನಿಮ್ಮ ಪ್ರಶ್ನೆ ದಾನವನ್ನು ಕೊಡಬೇಕಾದರೆ ಪಾತ್ರಾಪಾತ್ರ ವಿವೇಚನೆಯನ್ನು ಮಾಡಬೇಕಾ ಯಾರಿಗಾದರೂ ಕೊಟ್ರಾಯಿತು ಅವನು ಯೋಗ್ಯೇನೋ ಅಯೋಗ್ಯನೋ ಅದು ಯಾಕೆ ನಮಗೆ ನಮಗೆ ಪುಣ್ಯ ಬರಬೇಕು ನಾವು ಕೊಟ್ಟರೆ ಸಾಕಲ್ವಾ ಅಂತ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಅದಕ್ಕೆ ಕೃಷ್ಣ ಈ ದಾನವನ್ನು ಸಾತ್ವಿಕದಾನ ರಾಜಸದಾನ ತಾಮಸದಾನ ಅಂತ ಮೂರು ವಿಧವಾಗಿ ಅದನ್ನು ವಿಭಾಗಗೊಳಿಸಿದ್ದಾನೆ ಮೊದಲನೇದು ಸಾತ್ವಿಕ ದಾನವನ್ನು ಹೇಳ್ತಾನೆ ದಾತವ್ಯಮಿತಿ ಯದ್ದಾನ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನ ಸಾತ್ವಿಕಂ ಸ್ಮೃತಂ ಎಂಬುದಾಗಿ ಸಾತ್ವಿಕವಾದ ದಾನ ಏನದು ಅನುಪಕಾರಿನೇ ನಾವು ಸಮಾಜದಿಂದ ಉಪಕೃತರಾಗಿರ್ತೀವಿ ಅಕ್ಕಪಕ್ಕದ ಮನೆಯವರು ನಮ್ಮನ್ನೇನೋ ಮಾತನಾಡಿಸ್ತಾರೆ ನಾವೇನೋ ಕಷ್ಟದಲ್ಲಿ ಇದ್ದಾಗ ಬಂದು ನಮಗೆ ಉಪಕಾರ ಮಾಡ್ತಾರೆ ನಮಗೆ ಉಪಕಾರ ಮಾಡಿದ್ದಾರೆ ಅನ್ನೋ ಕಾರಣದಿಂದ ದಾನ ಮಾಡಿದರೆ ಅದು ಸಾತ್ವಿಕ ದಾನ ಆಗೋದಿಲ್ಲ ಯಾರು ನಮಗೆ ಏನು ಉಪಕಾರವನ್ನು ಮಾಡೋನು ಅಲ್ಲೇ ಅಲ್ಲ ಅವನಿಗೆ ನಾವು ದಾನವನ್ನು ಮಾಡಿದರೆ ಅದು ಸಾತ್ವಿಕವಾದ ದಾನ ಅಂತ ಅನ್ನಿಸ್ಕೊಳ್ಳುತ್ತೆ ಯಾರು ನಮಗೆ ಉಪಕಾರ ಮಾಡ್ತಾನೆ ಅಥವಾ ಹಿಂದೆ ಉಪಕಾರ ಮಾಡಿದಾನೆ ಅವನಿಗೆ ನಾವು ಕೊಟ್ಟರೆ ಅದೊಂದು ಕೃತಜ್ಞತೆ ಅಷ್ಟೇ ಅದು ಅದು ದಾನ ಅಲ್ಲ ಅದು ಅವನು ನಮಗೆ ಮಾಡಿರ್ತಕ್ಕಂಥ ಉಪಕಾರಕ್ಕೆ ಕೃತಜ್ಞತೆಯನ್ನು ಕೊಡೋದು ಅದಕ್ಕೆ ಪುಣ್ಯ ಬರಬೇಕು ಅಂತ ಇಲ್ಲ ಆದರೆ ಯಾರು ನಮಗೆ ಸ್ವಲ್ಪನೂ ಉಪಕಾರವನ್ನು ಮಾಡಿಲ್ಲ ಅವನಿಂದ ನಾವು ಉಪಕೃತರಾಗಿಲ್ಲ ಮುಂದೆ ಆಗೋದಿಲ್ಲ ಅಂಥವನಿಗೆ ದಾನವನ್ನು ಮಾಡಿದರೆ ಅದು ನಮಗೆ ಪರ್ವತದಷ್ಟು ನಮಗೆ ಪುಣ್ಯವನ್ನು ತಂದುಕೊಡತ್ತೆ ಆದ್ದರಿಂದ ಪಾತ್ರಾಪಾತ್ರ ವಿವೇಚನೆಯನ್ನು ಮಾಡಬೇಕು ಎಂಬುದಾಗಿ ಮತ್ತೆ ದಾನವನ್ನು ಕೊಡೋದು ಅಂದರೆ ಏನದು ಯಾರು ದಾನವನ್ನು ಸ್ವೀಕಾರ ಮಾಡ್ತಾನೆ ಅವನಿಗೆ ನಮ್ಮ ಅನಿಷ್ಟಗಳೆಲ್ಲ ಹೋಗಿ ತಲುಪತ್ತೆ ಆದ್ದರಿಂದ ಅವನು ಅನಿಷ್ಟಗಳನ್ನು ಸುಟ್ಟು ಹಾಕ್ತಕ್ಕಂತಹ ಒಂದು ತಪಶ್ಶಕ್ತಿ ಒಂದು ಬೆಂಕಿ ಅವನಲ್ಲಿರಬೇಕು ಅಷ್ಟೌ ದವು ಪ್ರತಿಗ್ರಹ ಎಂಬುದಾಗಿ ಒಂದು ಮಾತಿದೆ ಪ್ರತಿಗ್ರಹ ತೆಗೆದುಕೊಂಡು ತೆಗೆದುಕೊಂಡು ಕೈಯೇ ಸುಟ್ಟೋಯಿತು ಎಂಬುದಾಗಿ ನಮ್ಮ ಅಂಗೈಯಲ್ಲಿ ಬೆಂಕಿ ಇರುತ್ತೆ ಆ ಅಂಗೈಯಲ್ಲಿ ನಾವು ದಾನವನ್ನು ತೆಗೆದುಕೊಳ್ಳೋದು ಆವಾಗ ಅಗ್ನಿ ಏನು ಮಾಡತ್ತೆ ಅವನ ಪಾಪಗಳನ್ನು ಸುಟ್ಟು ಹಾಕತ್ತೆ ಯಾರು ದಾನವನ್ನು ಮಾಡ್ತಾ ಇದ್ದಾನೆ ಅವನ ಪಾಪಗಳನ್ನು ಅದು ಸುಟ್ಟು ಹಾಕತ್ತೆ ಯಾವಾಗ ಅವನು ಜಪತಪಾದಿಗಳನ್ನು ಮಾಡೋದಿಲ್ಲ ಅವನಿಗೆ ಶಾಸ್ತ್ರಾಧ್ಯಯನ ಇಲ್ಲ ಒಳ್ಳೆ ಸದಾಚಾರ ಇಲ್ಲ ಅವನು ದಾನವನ್ನು ತೆಗೆದುಕೊಂಡ್ರೆ ಅದು ಅವನನ್ನೇ ಸುಟ್ಟು ಹಾಕತ್ತೆ ಪಾಪವನ್ನು ಸುಟ್ಟು ಹಾಕೋದಲ್ಲ ಅದು ವ್ಯಕ್ತಿಯನ್ನೇ ಸುಟ್ಟು ಹಾಕಿಬಿಡುತ್ತೆ ಆದ್ದರಿಂದ ನಮ್ಮ ಪಾಪಗಳು ಪರಿಹಾರ ಆಗಬೇಕು ಅಂತ ಇದ್ದರೆ ಯಾರಲ್ಲಿ ಆ ಅಗ್ನಿ ಇದೆ ಯಾರು ಒಳ್ಳೆಯ ಸದಾಚಾರ ಸಂಪನ್ನನಾಗಿದ್ದಾನೆ ಯಾರು ಶಾಸ್ತ್ರಾಧ್ಯಯನವನ್ನು ಮಾಡಿದವನಾಗಿದ್ದಾನೆ ಅವನಿಗೆ ಆ ಅಗ್ನಿ ಇರುತ್ತೆ ಆ ಅಗ್ನಿಗೆ ಪಾಪವನ್ನು ಸುಟ್ಟಾಕ್ತಕ್ಕಂಥ ಶಕ್ತಿ ಇದೆ ಅದನ್ನು ಅವನಿಗೆ ದಾನವನ್ನು ಮಾಡಿದರೆ ಅದು ಯೋಗ್ಯವಾಗಿರ್ತಕ್ಕಂತಹ ದಾನ ಅಂತ ಅನಿಸ್ಕೊಳ್ಳತ್ತೆ ಆದ್ದರಿಂದ ಪಾತ್ರ ಪಾತ್ರ ವಿವೇಚನೆಯನ್ನು ಮಾಡಬೇಕು ಎಂಬುದಾಗಿ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯಾತ್ ಎಂಬುದಾಗಿ ಪಾತ್ರ ಗುಣಾನುಕೂಲ್ಯಾತ್ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಯಾರು ಪಾತ್ರರಿದ್ದಾರೆ ದಾನವನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯತೆಯನ್ನು ಹೊಂದಿರತಕ್ಕಂಥವ್ರು ಅವರು ತುಂಬ ಯೋಗ್ಯರಾದವರಾಗಿದ್ದರೆ ನಮಗೆ ಒಳ್ಳೆಯ ಉತ್ತಮವಾದ ಫಲವನ್ನು ಅದು ತಂದುಕೊಡತ್ತೆ ಇಲ್ಲ ಅವನು ಮಧ್ಯಮನಾದವನು ಅವಾಗ ನಮಗೆ ಮಧ್ಯಮವಾದ ಫಲವನ್ನು ತಂದುಕೊಡತ್ತೆ ಇಲ್ಲ ಅವನಲ್ಲಿ ಯಾವ ಯೋಗ್ಯತೆಯೂ ಇಲ್ಲ ಸದಾಚಾರ ಸಂಪನ್ನ ಅಲ್ಲ ಶಾಸ್ತ್ರಾಧ್ಯಯನವನ್ನು ಮಾಡಿಲ್ಲ ಜಪತಪಾದಿಗಳಿಲ್ಲ ಅವಾಗ ಅದೆಲ್ಲ ತಾಮಸವಾದ ದಾನ ಅಂತ ಅನಿಸ್ಕೊಂಡ್ಬಿಡುತ್ತೆ ಅದು ನಮಗೆ ಫಲವನ್ನು ತಂದುಕೊಡೋದಿಲ್ಲ ಅಂತ ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ ಅಂತ ಹೇಳಿ ಪಾತ್ರಾಪಾತ್ರದ ವಿವೇಚನೆಯನ್ನು ಮಾಡಬೇಕು ಎಂಬುದಾಗಿ ಗ್ರಹಣ ಕಾಲದಲ್ಲಿ ಯಾರು ಬರ್ತಾರೆ ಅವರಿಗೆ ನಾವು ದಾನವನ್ನು ಮಾಡಿಬಿಡ್ಬೇಕು ಆ ಕಾಲಕ್ಕೆ ಪ್ರಾಶಸ್ತ್ಯ ಕಾಲ ಅದು ತುಂಬ ಪ್ರಶಸ್ತವಾಗಿರ್ತಕ್ಕಂತಹ ಕಾಲ ದಾನಕ್ಕೆ ಆದ್ದರಿಂದ ಅವಾಗ ಕಾಲಕ್ಕೆ ಪ್ರಾಶಸ್ತ್ಯ ಅವಾಗ ವ್ಯಕ್ತಿಗೆ ಪ್ರಾಶಸ್ತ್ಯ ಅಲ್ಲ ಕೆಲವು ಕಡೆ ಪುಣ್ಯಸ್ಥಳಗಳಿಗೆ ಹೋಗ್ತೀವಿ ಎಲ್ಲೋ ಗಂಗಾದಿ ನದಿಗಳಿರ್ತಕ್ಕಂತಹ ಕ್ಷೇತ್ರ ಬದರಿ ಕ್ಷೇತ್ರಕ್ಕೆ ಹೋಗ್ತೀವಿ ಅಲ್ಲಿ ಹೋದಾಗ ಆ ಕ್ಷೇತ್ರಕ್ಕೆ ತುಂಬ ಪ್ರಾಶಸ್ತ್ಯ ಇದೆ ಆ ಕ್ಷೇತ್ರದಲ್ಲಿ ದಾನವನ್ನು ಕೊಟ್ಟಿದ್ದಕ್ಕೆ ವಿಶೇಷವಾದ ಫಲ ಇದೆ ಅಂಥ ಕಡೆಗಳಲ್ಲಿ ಅವನು ಪಾತ್ರನೋ ಅಪಾತ್ರನೋ ಹೆಚ್ಚಿನ ವಿಚಾರವನ್ನು ಮಾಡಬೇಕಾಗಿಲ್ಲ ಅಲ್ಲೂ ಕೂಡ ಪಾತ್ರ ಸಿಕ್ಕರೆ ಮೊದಲನೇ ಪ್ರಾಶಸ್ತ್ಯ ಅವನಿಗೇನೆ ಯಾರು ಯೋಗ್ಯನಾಗಿರ್ತಕ್ಕಂಥ ಸದಾಚಾರ ಸಂಪನ್ನನಾದವನಿದ್ದಾನೆ ಅವನಿಗೇನೇ ದಾನವನ್ನು ಮಾಡಬೇಕು ಆ ಕ್ಷೇತ್ರದಲ್ಲೂ ಕೂಡ ಆ ದೇಶ ಆ ಕಾಲಗಳಲ್ಲಿ ಆದರೆ ಸಿಗಲಿಲ್ಲ ಯಾರಿದ್ದಾರೋ ಅವರಿಗೆ ಕೊಟ್ಟು ಬಂದ್ಬಿಡೋದು ಅಥವಾ ಇನ್ನೊಂದು ಅಮುಖ್ಯವಾಗಿರ್ತಕ್ಕಂತಹ ಪಕ್ಷ ಆ ದೇಶ ಕಾಲಗಳಲ್ಲಿ ನಾವು ಸಂಕಲ್ಪವನ್ನು ಮಾಡಿ ಇಟ್ಟುಬಿಡೋದು ಸಂಕಲ್ಪವನ್ನು ಮಾಡಿ ಇಟ್ಟು ಆಮೇಲೆ ಯೋಗ್ಯರಾದವರು ಸಿಕ್ಕಾಗ ಅದನ್ನು ಕೊಡ್ತಕ್ಕಂಥದ್ದು ಗ್ರಹಣದ ದಿವಸ ನಮ್ಗೆ ಯಾರು ಯೋಗ್ಯರಾದವರು ಸಿಗ್ತಾ ಇಲ್ಲ ಆ ಸಮಯದಲ್ಲಿ ಸಂಕಲ್ಪವನ್ನು ಮಾಡಿಬಿಡೋರು ಇಂಥ ದಾನವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಅದನ್ನು ಕೃಷ್ಣಾರ್ಪಣ ಅಂತ ಹೇಳಿ ದೇವರ ಮುಂದೆ ಅದನ್ನು ಸ್ಥಾಪನೆ ಮಾಡಿಬಿಡೋರು ಆಮೇಲೆ ಪಾತ್ರನಾದವನ್ನು ಹುಡುಕಿಕೊಂಡು ಹೋಗಿ ಕೊಡ್ತಕ್ಕಂಥದ್ದು ಇದು ಒಂದು ಶಾಸ್ತ್ರದ ಸಂಪ್ರದಾಯ ನಮ್ಮಲ್ಲಿ ಬಂದಿದೆ ಆದರೆ ಯಾವತ್ತೂ ಕೂಡ ಒಂದು ವಿಚಾರ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾದದ್ದು ಕಾಲಕ್ಕಿಂತಲೂ ಕೂಡ ಪಾತ್ರ ಇದ್ದಾನಲ್ಲ ಅದು ತುಂಬ ಉತ್ತಮವಾದದ್ದು ಕಾಲಕ್ಕಿಂತಲೂ ಕೂಡ ಪಾತ್ರ ತುಂಬ ಮುಖ್ಯವಾಗಿರೋದು ಅದನ್ನು ಯಾರಿಗೆ ಯೋಗ್ಯತೆ ಇದೆ ಅವನನ್ನು ನೋಡಿ ಅವನಿಗೆ ದಾನವನ್ನು ಮಾಡಬೇಕು ಆ ಶ್ರಾದ್ದಕ್ಕೆ ಊಟವನ್ನು ಕರೆದು ಅವನಿಗೆ ದಾನವನ್ನು ಮಾಡಲಿಕ್ಕೆ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಶ್ರಾದ್ದದ ದಿವಸ ಅವನ ಪರೀಕ್ಷೆಯನ್ನು ಮಾಡಿಯೇನೇ ಅವನು ಕರಿಬೇಕು ಅವನ ಶಾಸ್ತ್ರವಿದ್ಯೆ ಇದೆಯೋ ಇಲ್ಲೋ ಆಚಾರ ಸಂಪನ್ನನಾಗಿದ್ದಾನೋ ಇಲ್ಲವೋ ಅವನು ಎಷ್ಟು ಜಪತಪಾದಿಗಳನ್ನು ಮಾಡ್ತಾನೆ ಆ ಪರೀಕ್ಷೆಯನ್ನು ಮಾಡಿ ಅಂಥವನನ್ನೇ ಅವತ್ತಿನ ದಿವಸ ಊಟಕ್ಕೆ ಕರಿಬೇಕು ಅಂತ ಶಾಸ್ತ್ರಗಳು ಹೇಳಿದೆ ಆದ್ದರಿಂದ ಪಾತ್ರ ಆ ಯೋಗ್ಯತೆ ದಾನವನ್ನು ತೆಗೆದುಕೊಳ್ತಕ್ಕಂಥ ಯೋಗ್ಯತೆ ಅದು ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅವಾಗಲೇ ಅದು ಸಾತ್ವಿಕವಾದ ದಾನ ಅಂತ ಆಗತ್ತೆ ಕೃಷ್ಣ ಅದನ್ನು ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯವಾ ಪುನಃ ಪ್ರತ್ಯುಪಕಾರಾರ್ಥಂ ಅವನು ನನಗೆ ಉಪಕಾರ ಮಾಡಿದ್ದಾನೆ ನಾನು ಅವನಿಗೆ ಉಪಕಾರವನ್ನು ಮಾಡಬೇಕು ಪ್ರತ್ಯುಪಕಾರ ಈ ಪ್ರತ್ಯುಪಕಾರಕ್ಕೋಸ್ಕರವಾಗಿ ಮತ್ತೆ ಫಲ ಮುದ್ದೇಶವಾ ಅವನಿಂದ ನನಗೆ ಇವತ್ತೆಲ್ಲ ನಾಳೆ ಪ್ರಯೋಜನ ಬೀಳತ್ತೆ ಅಂತ ಈ ಫಲದ ಉದ್ದೇಶವನ್ನು ಇಟ್ಟುಕೊಂಡು ದಾನವನ್ನು ಮಾಡಿದರೆ ಅದನ್ನು ರಾಜಸ ದಾನ ಅಂತ ಕರೀತಾರೆ ಅದು ಪ್ರಶಸ್ತವಾದದ್ದಲ್ಲ ಅದು ಅದು ಉತ್ತಮವಾಗಿರ್ತಕ್ಕಂತಹ ದಾನ ಆಗೋದಿಲ್ಲ ಇನ್ನು ಆದೇಶಕಾಲೇ ದಾನಂ ಅಪಾತ್ರೇಭ್ಯಶ್ಚ ದೀಯತೆ ಅವಜ್ಞಾತಂ ತಾಮಸ ಮುದಾಹೃತ ಅದು ಪ್ರಶಸ್ತವಾದ ದೇಶವೂ ಅಲ್ಲ ಅದು ಪ್ರಶಸ್ತವಾದ ಕಾಲವೂ ಕೂಡ ಅಲ್ಲ ದೇಶಕಾಲಗಳನ್ನು ನೋಡಿ ದಾನ ಮಾಡಬೇಕು ಅಲ್ಲ ಏನದು ದೇಶಕಾಲಗಳನ್ನು ನೋಡಿ ದಾನ ಮಾಡೋದು ಪ್ರಶಸ್ತವಾದ ದೇಶ ಅಲ್ಲ ಪ್ರಶಸ್ತವಾದ ಕಾಲ ಅಲ್ಲ ಅಂದರೆ ಏನದು ಭಾರಿ ಬೇಸಿಗೆ ಕಾಲ ಬಯಲು ಭೂಮಿ ಐವತ್ತು ಡಿಗ್ರಿ ಇದೆ ಅಂಥ ಕಡೆಗೆ ಹೋಗಿ ಅವನಿಗೆ ಅಲ್ಲಿ ಕಂಬಳಿ ದಾನ ಮಾಡೋದು ಸಖೆ 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 ವದ್ಯಾರ್ಥ ಇದ್ದಾನೆ ಅಲ್ಲಿ ಹೋಗ್ಬಿಟ್ಟು ಕಂಬಳಿ ದಾನವನ್ನು ಮಾಡಿದರೆ ಅದು ಆ ಬೇಸಿಗೆ ಕಾಲಕ್ಕೆ ಉಚಿತವಾಗಿರ್ತಕ್ಕಂತಹ ದಾನ ಅಲ್ಲ ಅದು ಅಂಥ ಕಾಲದಲ್ಲಿ ಒಳ್ಳೆ ತಂಪಾಗಿರ್ತಕ್ಕಂತಹ ನೀರು ಅಥವಾ ಒಳ್ಳೆಯ ಹಣ್ಣು ಅದನ್ನು ದಾನ ಮಾಡಬೇಕು ಅದು ಆ ಕಾಲಕ್ಕೆ ಯೋಗ್ಯವಾಗಿರ್ತಕ್ಕಂತಹ ದಾನ ಹೀಗೆ ದೇಶಕಾಲಗಳು ತುಂಬ ಪ್ರಶಸ್ತವಾದದ್ದು ಅದರ ಅದೇಶಕಾಲೇ ಎದ್ದಾನಂ ಅಷ್ಟೇ ಅಲ್ಲ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಪಾತ್ರೇಭ್ಯಶ್ಚ ದೀಯತೆ ಅಪಾತ್ರ ಅವನೇನೂ ದಾನ ಧರ್ಮಾದಿಗಳನ್ನು ಮಾಡುವನಲ್ಲ ಆಚಾರ ಇಲ್ಲ ಶಾಸ್ತ್ರವಿದ್ಯೆ ಇಲ್ಲ ಅವನಿಗೆ ದಾನವನ್ನು ಮಾಡಬಾರ್ದು ಅವನಿಗೆ ದಾನ ಮಾಡಿದರೆ ಅದು ತಾಮಸವಾದ ದಾನ ಅಂತ ಆಗಿಬಿಡತ್ತೆ ಅದಕ್ಕೆ ಪುಣ್ಯ ದೊರೆಯೋದಿಲ್ಲ ತಾಮಸ ದಾನಕ್ಕೆ ಪುಣ್ಯ ಎಂಬುದು ಇಲ್ಲ ಅದು ಇಂಥ ದಾನಗಳನ್ನು ಯಾವತ್ತೂ ಕೂಡ ಮಾಡಬಾರ್ದು ಅಂತ ಹೇಳಿ ಕೃಷ್ಣ ಆ ದಾನವನ್ನು ಮಾಡಬೇಕಾದರೆ ಅಲ್ಲೂ ಕೂಡ ಒಂದು ಶ್ರದ್ಧೆ ಇರಬೇಕು ಆ ಶ್ರದ್ಧೆಯಿಂದ ದಾನ ಮಾಡಿದಾಗ ಅವಾಗ ಅದಕ್ಕೆ ಮಹತ್ತರವಾಗಿರ್ತಕ್ಕಂತಹ ಪುಣ್ಯ ಎಂಬುದು ದೊರೆಯುತ್ತೆ ಅಂತ ಕೃಷ್ಣ ಆ ದಾನದ ತ್ರೈವಿಧ್ಯವನ್ನ ತೋರಿಸಿ ಪಾತ್ರ ವಿವೇಚನೆಯನ್ನ ಮಾಡಲೇಬೇಕು ಎಂಬುದನ್ನ ತುಂಬಾ ಸುಂದರವಾಗಿ ಕೃಷ್ಣ ಇಲ್ಲಿ ತೋರಿಸಿಕೊಟ್ಟಿದ್ದಾನೆ ಅಹ್ ನೀವಾಗಲೇ ಹೇಳ್ದಂಗೆ ಶ್ರದ್ಧೆ ಬಹಳ ಮುಖ್ಯ ಅಂತ ಹೇಳಿದ್ರಿ ಕೃಷ್ಣ ಹೇಳ್ತಾನೆ ತ್ರಿವಿಧಾಂ ಭವತಿ ಶ್ರದ್ಧಾ ದೇಹಿನಾಮಚ ಸ್ವಭಾವಚ ಅಂತ ನಮ್ಮ ಶ್ರದ್ಧೆ ಅನ್ನೋದು ಸ್ವಾಭಾವಿಕವಾಗಿ ಬರುತ್ತದೆ ಅಂತ ಹಾಗಾದ್ರೆ ನಾವಿರೋ ಪರಿಸರ ನಾವು ಯಾರ ಜೊತೆ ಒಡ್ನಾಟ ಇರತ್ತೆ ಯಾವುದು ನಮ್ಮ ಮೇಲೆ ಪ್ರಭಾವ ಬೀರಲ್ವಾ ಹಾಗೆ ನಮ್ಮ ಗಾದೆ ಮಾತಿದ್ದಂಗೆ ಸಾವಾಸದಿಂದ ಸನ್ಯಾಸಿ ಕೆಟ್ಟ ಅಂದಂಗೆ ನಮ್ಮ ಸಹವಾಸ ಆಗಿರ್ಬೋದು ಅಥವಾ ನಾವು ಇರೋ ಅಂತ ನಮ್ಮ ಸುತ್ತಮುತ್ತ ಇರೋಂಥ ಜನಗಳಿರ್ಬೋದು ಅಥವಾ ನಾವಿರೋ ಸ್ಥಳಗಳು ಯಾವುದೂ ನಮ್ಮ ಸ್ವಭಾವಕ್ಕೆ ನಮ್ಮ ಶ್ರದ್ಧೆಗೆ ಕಮ್ಮಿ ಆಗತ್ತಾ ಅದು ಜಾಹ್ನವಿಯವರು ಒಂದೊಳ್ಳೆಯ ಪ್ರಶ್ನೆ ಕೇಳ್ತಾ ಇದ್ದಾರೆ ತುಂಬಾ ಹಾಸ್ಯಮಯವಾಗಿ ಕೇಳಿದರು ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬುದಾಗಿ ನಿಜ ನಮ್ಮ ಮೇಲೆ ಪರಿಸರದ ಪ್ರಭಾವ ಅದು ಯಾವತ್ತೂ ಕೂಡ ಇದ್ದೇ ಇದೆ ಅವರ ಪ್ರಶ್ನೆಯ ಅಭಿಪ್ರಾಯ ಕೃಷ್ಣ ಸ್ವಭಾವಜ ದೇಹಿನಾಂ ತ್ರಿವಿಧ ಭವತಿ ಶ್ರದ್ಧ ಅದು ಸ್ವಭಾವಜ ಅದು ಅವರವರ ಸ್ವಭಾವಕ್ಕನುಗುಣವಾಗಿ ಶ್ರದ್ಧೆ ಇರುತ್ತೆ ಕೆಲವರು ತುಂಬ ಸಾತ್ವಿಕವಾದ ಸ್ವಭಾವವನ್ನು ಹೊಂದಿರೋರು ಅವ್ರಿಗೊಳ್ಳೆ ಉತ್ತಮವಾದ ಶ್ರದ್ಧೆ ಅವ್ರಿಗಿರುತ್ತೆ ರಾಜಸರಾದ ಜೀವರಾಶಿಗಳಿಗೆ ರಾಜಸವಾದ ಶ್ರದ್ಧೆ ತಾಮಸರಾದ ಜೀವರಾಶಿಗಳಿಗೆ ಅಂಥ ಕೆಟ್ಟ ಶ್ರದ್ಧೆನೇ ಇರುತ್ತೆ ಅಂತ ಹೀಗೆ ಶ್ರದ್ಧೆಯ ತ್ರೈವಿಧ್ಯವನ್ನ ಕೃಷ್ಣ ಹೇಳ್ತಾ ಇದ್ದಾನೆ ಅದನ್ನು ಸ್ವಾಭಾವಿಕ ಅಂತ ಹೇಳಿದ ಆದ್ದರಿಂದ ಪರಿಸರದ ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ವಾ ಇದು ಜಾಹ್ನವಿಯವರ ಪ್ರಶ್ನೆ ಇದು ನಮಗೆ ಲೋಕದಲ್ಲಿ ಕಂಡು ಬಂದಿದೆ ಸಜ್ಜನರ ಸಹವಾಸವನ್ನೇ ಮಾಡಬೇಕು ದುರ್ಜನರ ಸಹವಾಸವನ್ನ ಮಾಡಬಾರ್ದು ದುರ್ಜನರ ಸಹವಾಸ ಮಾಡಿದ್ರೆ ನಾವು ಅಧಪತನಗೊಳ್ತೀವಿ ಸಜ್ಜನರ ಸಹವಾಸ ಮಾಡಿದರೆ ನಾವು ಒಳ್ಳೆಯ ಉತ್ತಮವಾದ ಮಾರ್ಗದಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆಲ್ಲ ಉಪದೇಶಗಳು ಯಾಕೆ ಹೊರಡಬೇಕು ಎಲ್ಲ ಅವರವರ ಸ್ವರೂಪ ಯೋಗ್ಯತೆ ಅದಕ್ಕನುಗುಣವಾಗಿ ಎಲ್ಲರ ಪ್ರವೃತ್ತಿ ಆಗೋದಾದರೆ ಸಜ್ಜನರ ಸಹವಾಸ ಮಾಡು ದುರ್ಜನರ ಸಹವಾಸ ಮಾಡಬೇಡ ಅಂಥ ಇಂಥ ಮಾತುಗಳು ತುಂಬ ಅರ್ಥಹೀನ ಅಂತ ಅನ್ನಿಸ್ಬಿಡತ್ತೆ ಮಾತುಗಳು ಅರ್ಥಹೀನ ಅನ್ನಿಸ್ಬಿಡೋದು ಅಷ್ಟೇ ಅಲ್ಲ ನಮಗೆ ಅನುಭವದಲ್ಲಿ ಏನು ಕಂಡು ಬಂದಿದೆ ನಮಗೆ ಪರಿಸರದ ಪ್ರಭಾವ ನಮ್ಮ ಮೇಲೆ ಆಗ್ತಕ್ಕಂತಹದ್ದು ಕಂಡು ಬಂದಿದೆ ಮನೋವಿಜ್ಞಾನದಲ್ಲೂ ಕೂಡ ಹೇಳ್ತಾರೆ ಮನುಷ್ಯನನ್ನ ಪರಿಸರದ ಕೂಸು ಎಂಬುದಾಗಿ ಮನೋವಿಜ್ಞಾನ ಹಾಗಂತ ಹೇಳ್ತಾ ಇದೆ ಇದು ನಮ್ಗೆ ಅನುಭವ ಸಿದ್ಧವಾದದ್ದು ಹಾಗಾದ್ರೆ ಯಾವುದು ನಮ್ಮ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಈ ಪರಿಸರದ ಪ್ರಭಾವ ನಮ್ಮ ಮೇಲೆ ಇದೆಯೋ ಇಲ್ಲೋ ಅಥವಾ ನಮ್ಮ ಸ್ವರೂಪ ಯೋಗ್ಯತೆಯ ಅಭಿವ್ಯಕ್ತಿದೇ ಆಗುತ್ತೋ ಏನದು ಅಂತ ನಮಗೆ ಒಂದು ಸಹಜವಾಗಿರ್ ಬರ್ತಕ್ಕಂತಹ ಪ್ರಶ್ನೆ ಅದನ್ನು ಜಾಹ್ನವಿಯವರು ಕೇಳಿದರೆ ಕೃಷ್ಣನೇ ಉತ್ತರ ಕೊಟ್ಟಿದ್ದಾನೆ ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾ ಎಂ ಪುರುಷೋ ಯೋ ಯಶ್ರದ್ಧ ಸೇವ ಸಹ ಯಶ್ರದ್ಧ ಸೇವ ಸಹ ಈ ಶ್ರದ್ಧಾ ಎಂಬುದು ವಾಸ್ತವಿಕವಾಗಿ ಎರಡು ವಿಧವಾಗಿದೆ ಒಂದು ಸ್ವಾಭಾವಿಕವಾದ ಶ್ರದ್ಧೆ ಒಂದಾದರೆ ಇನ್ನೊಂದು ಮನೋವೃತ್ತಿ ರೂಪವಾಗಿರತಕ್ಕಂತಹ ಶ್ರದ್ಧೆ ಇನ್ನೊಂದು ಹೀಗೆ ಎರಡು ಶ್ರದ್ಧೆ ಎಂಬುದು ಯಾವತ್ತೂ ಕೂಡ ಇರತಕ್ಕಂಥದ್ದು ಈ ಸ್ವರೂಪ ಯೋಗ್ಯತೆ ಸ್ವರೂಪಭೂತವಾದ ಶ್ರದ್ಧೆ ಅದು ಕೂಡ ಮೂರು ವಿಧವಾಗಿದೆ ಹಾಗೆ ಮನೋವೃತ್ತಿ ರೂಪವಾದ ಶ್ರದ್ಧೆಯೂ ಕೂಡ ಅದೂ ಕೂಡ ಸಾತ್ವಿಕ ರಾಜಸ ತಾಮಸ ಎಂಬುದಾಗಿ ಅದರಲ್ಲೂ ಕೂಡ ವೈವಿಧ್ಯಗಳಿದ್ದೇ ಇದೆ ಅದೆಲ್ಲ ನಾವು ಮಾಡತಕ್ಕಂತಹ ಕರ್ಮಗಳು ಇವತ್ತು ಸಭ ಸಮಾಜದಲ್ಲಿ ಯಾರೋ ಒಬ್ಬನು ಸಂಧ್ಯಾ ವಂದನೆ ಅದೆಲ್ಲ ಮಾಡೋದನ್ನು ನಿಲ್ಲಿಸ್ಬಿಡ್ತಾನೆ ಅವನು ಮನೆಯಲ್ಲಿದ್ದಾಗ ಮಾಡ್ತಾ ಇದ್ದ ಅಪ್ಪ ಹೇಳಿದಂತೆ ಸಂಧ್ಯಾ ವಂದನೆ ಮೂರು ಹೊತ್ತು ತಪ್ಪದೆ ಮಾಡ್ತಾ ಇದ್ದ ಆಮೇಲೆ ಶಾಲೆಗೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ ಶಾಲೆಯಲ್ಲಿ ಇತರ ವಿದ್ಯಾರ್ಥಿಗಳ ಪ್ರಭಾವ ಅವನ ಮೇಲೆ ಬಿತ್ತು ಅವನು ಆ ಜಪವನ್ನು ಸಂಧ್ಯಾ ವಂದನೆಯ ಮಾಡೋದನ್ನು ನಿಲ್ಲಿಸ್ಬಿಡ್ತಾನೆ ಇದು ಪರಿಸರದ ಪ್ರಭಾವದಿಂದಾಗಿ ಆಗಿರತಕ್ಕಂಥದ್ದು ಆಮೇಲೆ ಮತ್ತೆ ಶಾಲೆಯನ್ನು ಬಿಟ್ಟ ಎಂದೋ ಒಂದು ದಿವಸ ತಾರುಣ್ಯ ಕಳೆದಾದ ಮೇಲೆ ವಾರ್ಧಿಕ್ಯ ಬರ್ತಾ ಇರಬೇಕಾದರೆ ಮತ್ತೆ ಅವನು ಸಂಧ್ಯಾ ವಂದನೆಯನ್ನು ಪ್ರಾರಂಭ ಮಾಡ್ತಾನೆ ಮಧ್ಯದಲ್ಲಿ ಬಿಟ್ಟಿದ್ದ ಆಮೇಲೆ ಮತ್ತೆ ಪ್ರಾರಂಭವನ್ನು ಮಾಡ್ತಾನೆ ಆ ಮತ್ತೆ ಏನು ಪ್ರಾರಂಭವನ್ನು ಮಾಡ್ದ ಅದು ಸ್ವಾಭಾವಿಕವಾಗಿ ಅವನಲ್ಲಿ ಬಂದಿರತಕ್ಕಂತಹ ಶ್ರದ್ಧೆ ಮಧ್ಯದಲ್ಲಿ ಅವನ ಮೇಲುಗಡೆಗೆ ಪರಿಸರದ ಪ್ರಭಾವ ಅದರ ಪ್ರತಿಯೊಬ್ಬರ ಮೇಲೂ ಕೂಡ ಪರಿಸರದ ಪ್ರಭಾವ ಇದ್ದೇ ಇದೆ ಆದರೆ ಎಷ್ಟೋ ಜನರ ಮೇಲೆ ಅವರು ದುರ್ಜನರ ಸಹವಾಸ ಮಾಡಿದರೂ ಕೂಡ ಸಂಧ್ಯಾ ವಂದನೆ ಮಾಡದೇ ಇರುವವರ ಸಹವಾಸವನ್ನು ಮಾಡಿದರೂ ಕೂಡ ತಾವು ಮಾತ್ರ ಕಟ್ಟುನಿಟ್ಟಾಗಿ ಮನೆಯಲ್ಲಿ ಸಂಧ್ಯಾ ವಂದನೆ ದೇವ್ರ ಪೂಜೆ ಉಪವಾಸ ಏಕಾದಶಿ ಎಲ್ಲವನ್ನೂ ಮಾಡ್ತಕ್ಕಂಥವ್ರು ಆದರೆ ಸಮಾಜದಲ್ಲಿ ಅವರ ಸುತ್ತಮುತ್ತೂಲ ಇರ್ತಕ್ಕಂಥವ್ರು ಯಾರೂ ಕೂಡ ಶುದ್ಧರಾಗಿರೋದಿಲ್ಲ ಆದರೆ ತಾನು ಮಾತ್ರ ಆ ನೀತಿ ನಿಯಮಗಳ ಚೌಕಟ್ಟಿಗೆ ಒಳಗಾಗಿ ತಾನು ಧರ್ಮ ಶ್ರದ್ಧೆಯನ್ನು ಹೊಂದಿ ಕಠಿಣವಾಗಿ ವರ್ತಿಸ್ತಕ್ಕಂಥವರು ಇರ್ತಾರೆ ಅಲ್ಲೇ ಆಗ್ಬೇಕಾದ್ರೆ ಅವನ ಸ್ವರೂಪ ಯೋಗ್ಯತೆ ಏನಿದೆ ಅದು ಬಹಳ ದೃಢವಾಗಿದೆ ಆ ಸ್ವರೂಪ ಯೋಗ್ಯತೆ ತುಂಬ ಗಟ್ಟಿಯಾಗಿ ದೃಢವಾಗಿ ಇರೋದರಿಂದ ಅವನ ಮೇಲೆ ಪರಿಸರದ ಪ್ರಭಾವ ಬೀರೋದಿಲ್ಲ ಆದರೆ ಸ್ವರೂಪ ಯೋಗ್ಯತೆಯಲ್ಲೇ ದೋಷ ಇದ್ದಿದ್ದಾದರೆ ಅಥವಾ ಯಾವುದೋ ಒಂದು ಪ್ರಬಲವಾದ ಪ್ರಾರಬ್ಧ ಕರ್ಮ ಅಲ್ಲಿ ಪ್ರತಿಬಂಧಕವಾಗಿದೆ ಅವನಿಗೆ ಸ್ವರೂಪ ಯೋಗ್ಯತೆ ಇದೆ ಅವನು ಸಂಧ್ಯಾವನ್ನೇ ಮಾಡಲೇಬೇಕು ಸಾತ್ವಿಕನಾಗಿದ್ದಾನೆ ಆದರೆ ಪ್ರಬಲವಾದ ಪ್ರಾರಬ್ಧ ಕರ್ಮ ಪ್ರತಿಬಂಧಕವಾಗಿದ್ದಾಗ ಆ ಸ್ವರೂಪ ಯೋಗ್ಯತೆಯ ಅಭಿವ್ಯಕ್ತಿ ಆಗೋದೇ ಇಲ್ಲ ಅವಾಗ ಅವನ ಮೇಲ್ಗಡೆಗೆ ಪರಿಸರದ ಪ್ರಭಾವ ತಾನು ಸವಾರಿಯನ್ನು ತಾನು ಮಾಡುತ್ತವನು ಮೇಲ್ಗಡೆಗೆ ಹೀಗೆ ಪರಿಸರದ ಪ್ರಭಾವ ನಮ್ಮಲ್ಲಿ ಇದ್ದೇ ಇದೆ ಆದ್ದರಿಂದಾಗಿ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಮಾತು ಬಂದಿತ್ತು ಸನ್ಯಾಸಿ ಅವನು ಸಾತ್ವಿಕನೇ ಆಗಿದ್ದಾನೆ ಆದರೆ ಏನೋ ಒಂದು ಪ್ರಾರಬ್ಧ ಕರ್ಮ ಅದು ಪ್ರಬಲವಾಗಿ ಕುಳಿತುಕೊಂಡಿದೆ ಅಥವಾ ಅವನು ಜನೋ ನಮೆನ್ನಾ ಪರತೇತಿಮತ್ವ ನೋಡ್ದ ನಾಲ್ಕು ಜನ ಸನ್ಯಾಸಿಗಳನ್ನು ನೋಡ್ದ ಎಷ್ಟೆಷ್ಟು ಕಾಣಿಕೆ ಬರುತ್ತೆ ಎಲ್ಲ ಪಾತ್ಪೂಜೆ ಮಾಡಿಸ್ಕೊಳ್ತಾರೆ ನಮಸ್ಕಾರ ಮಾಡಿಸ್ಕೊಳ್ತಾರೆ ಬೇಕಾದಷ್ಟು ದುಡ್ಡು ಬರುತ್ತೆ ಏ ನಾನೂ ಕೂಡ ಸನ್ಯಾಸಿ ಆಗ್ಬಿಡ್ತೀನಿ ಯಾಕೆ ಬೇಕಾದಷ್ಟು ದುಡ್ಡು ಬರುತ್ತೆ ಹೀಗೆ ದುರಾಸೆಗೆ ಒಳಗಾಗಿ ಸನ್ಯಾಸವನ್ನು ತೆಗೆದುಕೊಂಡಿರ್ತಾರೆ ಅವನಲ್ಲಿ ಸ್ವರೂಪಯೋಗ್ಯತೆ ಇಲ್ಲ ಸಾತ್ವಿಕತೆ ಇಲ್ಲ ಆ ದುಡ್ಡಿನ ಆಸೆ ಅದನ್ನು ನೋಡಿ ತಾನೂ ಕೂಡ ಸನ್ಯಾಸಿ ಆಗಬೇಕು ಅಂತ ಆಗಿಬಿಡ್ತಾನೆ ಆದ್ದರಿಂದ ಅವನು ಕೇವಲ ಬೇಗನೆ ಅಧಪತನವನ್ನು ಹೊಂದ್ಬಿಡ್ತಾನೆ ಯಾಕೆ ಸ್ವರೂಪ ಯೋಗ್ಯತೆ ಇಲ್ಲ ಕೇವಲ ದುಡ್ಡಿನ ದುರಾಸೆಗೆ ಒಳಗಾಗಿ ತಾನು ಸನ್ಯಾಸಿಯಾಗಿದ್ದು ಅವನು ಬೇಗನೆ ಸಹವಾಸದಿಂದ ಹಾಳಾಗ್ತಾನೆ ಯಾಕೆಂದರೆ ಸ್ವರೂಪಯೋಗ್ಯತೆ ಇಲ್ಲ ಅದರಿಂದಾಗಿ ಹೀಗೆ ಪರಿಸರದ ಪ್ರಭಾವ ಅದು ಮನುಷ್ಯನ ಮೇಲೆ ಇದ್ದೇ ಇದೆ ಅದನ್ನು ಕೃಷ್ಣ ತಾನು ಧಿಕ್ಕರಿಸ್ತಾ ಇಲ್ಲ ಅವನು ಹೇಳ್ತಾ ಇರೋದು ದೇಹಿನಾಂಸ ಸ್ವಭಾವ ಶ್ರದ್ಧಾಮಯೋಯಂ ಎಂ ಪುರುಷ ಅದು ಅವನ ಸ್ವರೂಪದಲ್ಲೇ ಅಡಗಿರ್ತಕ್ಕಂತಹದ್ದು ಶ್ರದ್ಧೆ ಅಂತ ಅನ್ನೋದು ಆ ಶ್ರದ್ಧೆ ಬೇರೆ ಯಾವುದರಿಂದಲೋ ಬರ್ತಕ್ಕಂಥದ್ದಲ್ಲ ಅದು ಅದು ಸ್ವರೂಪ ಯೋಗ್ಯತೆ ಅನ್ನೋದು ಅವನ ಸ್ವರೂಪದಲ್ಲೇ ಇದ್ದುಬಿಟ್ಟಿದೆ ಅದರ ಅಭಿವ್ಯಕ್ತಿ ಯಾವುದೋ ಒಂದು ಕಾಲದಲ್ಲಿ ಆಗತ್ತೆ ಮತ್ತೊಂದು ಕಾಲದಲ್ಲಿ ಆಗೋದಿಲ್ಲ ನನ್ನ ಮುಂದಿನ ಪ್ರಶ್ನೆ ಈ ಆಗಿಂದ ನಾವು ಮಾತಾಡ್ತಿದ್ದೀವಿ ರಾಜಸ ಸಾತ್ವಿಕ ತಾಮಸ ಅನ್ನೋ ಮೂರು ವಿಭಾಗಗಳು ನಮ್ಮ ಹಣ್ಣು ತರಕಾರಿ ಕೂಡ ಮೂರು ಭಾಗಗಳು ಆಗತ್ತೆ ಇದು ಸಾತ್ವಿಕ ಆಹಾರ ಇದು ರಾಜಸ ಆಹಾರ ಇದು ತಾಮಸ ಆಹಾರ ನಾವು ಇದನ್ನ ಸ್ವೀಕಾರ ಮಾಡಬಾರ್ದು ಇದು ನಿಷೇಧ ಅಂತ ಅಹ್ ಒಂದು ಬೆಳೆ ಬೆಳೆದು ಅದು ನಮ್ಮ ಕೈ ಸೇರಿ ನಾವು ಆಹಾರ ಸ್ವೀಕಾರ ಮಾಡ್ಬೇಕು ಅಂದ್ರೆ ಪರಮಾತ್ಮನ ಇಚ್ಛೆ ಇರ್ಬೇಕು ಆ ಪರಮಾತ್ಮನ ಅಹ್ ಇಚ್ಛೆ ಇದ್ದಾಗ ಎಲ್ಲಾನು ಅವನ್ ಕೊಟ್ಟಿದ್ದೇನೆ ಆದ್ರೆ ಅದ್ರಲ್ಲಿ ನಾವ್ ಯಾಕೆ ಮೂರು ತರ ವಿಂಗಡಣೆ ಮಾಡ್ಕೋಬೇಕು ಜಾಹ್ನವಿಯವರ ಪ್ರಶ್ನೆ ಎಲ್ಲವನ್ನೂ ಪರಮಾತ್ಮ ಕೊಟ್ಟಿದ್ದು ಆದ್ದರಿಂದ ಅದರಲ್ಲಿ ಸಾತ್ವಿಕವಾದ ಆಹಾರ ರಾಜಸವಾದ ಆಹಾರ ತಾಮಸವಾದ ಆಹಾರ ಅಂತ ಕೃಷ್ಣ ಆಹಾರದಲ್ಲೂ ಕೂಡ ತ್ರೈವಿಧ್ಯವನ್ನು ತೋರಿಸ್ತಾ ಇದ್ದಾನೆ ಆಹಾರದಲ್ಲಿ ಯಾಕೆ ತಾನು ತ್ರೈವಿಧ್ಯವನ್ನು ತೋರಿಸ್ಬೇಕು ಅದು ನಾವು ಯಾವ ಆಹಾರ ಬೇಕಾದರೂ ತಿಂತೀವಿ ನೀವು ಹೇಳ್ತಕ್ಕಂಥ ಅತಿ ಖಾರ ಉಪ್ಪು ಹುಳಿ ನಮಗೆ ನಾಲ್ಗೆ ಇಷ್ಟ ಅಪ್ಪ ನಾವು ತಿಂತೀವಿ ನಮ್ಗೆ ಆಹಾರದ ಮೇಲೆ ನಮಗೆ ಸ್ವಾತಂತ್ರ್ಯ ಇದೆ ಕೃಷ್ಣ ಯಾಕೆ ನಮ್ಮ ಸ್ವಾತಂತ್ರ್ಯವನ್ನ ಅಪಹರಿಸ್ಬೇಕು ಇದು ಜಾಹ್ನವಿಯವರ ಪ್ರಾಯ ಅಭಿಪ್ರಾಯ ಅಂತ ಅಂದ್ಕೊಂಡಿದ್ದೀನಿ ಅಭಿಪ್ರಾಯ ಅಂತಲ್ಲ ಆದ್ರೆ ಎಲ್ಲಾನು ದೇವರೇ ಕೊಟ್ಟಿರ್ಬೇಕಾರೆ ದೇವರೇ ಎಲ್ಲವನ್ನು ಕೊಟ್ಟಿದ್ದಾನೆ ಅದನ್ನು ಯಾಕೆ ನೀವು ಸಾತ್ವಿಕ ಆಹಾರ ರಾಜಸ ಆಹಾರ ತಾಮಸ ಆಹಾರ ಅಂತ ಆ ವಿಭಾದವನ್ನು ಅದು ನೀವು ಯಾಕೆ ಮಾಡ್ತೀರಾ ಅಂತ ಪ್ರಶ್ನೆ ಹೌದು ಎಲ್ಲವನ್ನೂ ಕೂಡ ದೇವರೇ ಕೊಟ್ಟಿರೋದು ಯಾಕೆ ಅಂದರೂ ಕೊಡ್ತಕ್ಕಂಥ ಶಕ್ತಿ ಇರೋದು ಅವನಿಗೆ ಮಾತ್ರ ಬೇರೆ ಯಾರೂ ಇಲ್ಲ ಬೇರೆ ಇನ್ಯಾರಿಗಿದೆ ಕೊಡ್ತಕ್ಕಂಥ ಶಕ್ತಿ ಅವನಿಗೆ ಇರೋದು ಅವನೇ ಕೊಟ್ಟಿದ್ದಾನೆ ಆದರೆ ಅವನು ಕೊಡಬೇಕಾದ್ರೆ ಏನು ಮಾಡಿದ್ದಾನೆ ಅದನ್ನು ಸೃಷ್ಟಿ ಮಾಡಿ ಕೊಟ್ಟ ಆಹಾರವನ್ನು ಸೃಷ್ಟಿ ಮಾಡಿ ನಮಗೆ ಕೊಟ್ಟಿದ್ದಾನೆ ಆದರೆ ಆಹಾರ ಸೃಷ್ಟಿ ಯಾವುದರಿಂದಾಗಿ ಪ್ರಕೃತಿಯಿಂದಾಗಿ ಆಹಾರವನ್ನು ಸೃಷ್ಟಿ ಮಾಡಿತ್ತು ಪ್ರಕೃತಿ ತ್ರಿಗುಣಾತ್ಮಕವಾದದ್ದು ಪ್ರಕೃತಿ ಸತ್ವಗುಣ ರಜೋಗುಣ ತಮೋಗುಣ ತ್ರಿಗುಣಾತ್ಮಕವಾದ ಪ್ರಕೃತಿ ಅದರಿಂದ ಹುಟ್ಟಿ ಬಂದಿರತಕ್ಕಂಥ ಆಹಾರವೂ ಕೂಡ ಸಾತ್ವಿಕ ರಾಜಸ ತಾಮಸ ಎಂಬುದಾಗಿ ಅದರಿಂದ ಮೂಲ ಕಾರಣ ಮೂಲದಲ್ಲೇನೆ ಅಂದ್ರೆ ಪ್ರಕೃತಿಯೇ ಮೂಲ ಆ ಮೂಲದಲ್ಲೇ ತ್ರೈವಿಧ್ಯ ಇದ್ದುಬಿಟ್ಟಿದೆ ಸತ್ವಗುಣ ರಜೋಗುಣ ತಮೋ ಗುಣಗಳಿದೆ ಅದರಿಂದ ಹುಟ್ಟಿ ಬಂದಿರತಕ್ಕಂಥ ಆಹಾರದಲ್ಲೂ ಕೂಡ ಆ ತ್ರೈವಿಧ್ಯ ಎಂಬುದು ಸಹಜವಾಗಿಯೇ ಇರ್ತಕ್ಕಂಥದ್ದು ಆ ಸಹಜವಾದ ತ್ರೈವಿಧ್ಯವನ್ನ ಕೃಷ್ಣ ನಮಗೆ ತಿಳಿಸಿಕೊಟ್ಟ ನಾವು ಆಹಾರದ ವಿಭಾಗವನ್ನು ನಾವು ಮಾಡ್ತಾ ಇಲ್ಲ ಕೃಷ್ಣನು ಕೂಡ ಆಹಾರದ ವಿಭಾಗವನ್ನು ಮಾಡಿ ನಮಗೆ ತಿಳಿಸ್ತಾ ಇದ್ದಾನಷ್ಟೇ ಅದು ಸ್ವಾಭಾವಿಕವಾಗೇನೇ ತ್ರೈವಿಧ್ಯ ಇದ್ದು ಬಿಟ್ಟಿದೆ ಆ ತ್ರಿವಿಧವಾದ ಆಹಾರ ಯಾವುದು ಎಂಬುದನ್ನು ಮಾತ್ರ ಕೃಷ್ಣ ನಮ್ಗೆ ಇಲ್ಲಿ ತೋರಿಸಿಕೊಡ್ತಾ ಇದ್ದಾನೆ ಈಗ ಆಗ್ಲೇ ಹೇಳ್ದಂಗೆ ಕೃಷ್ಣ ಭಗವಂತನೇ ಪ್ರತಿಯೊಂದು ಆಹಾರಗಳನ್ನು ನಮ್ಗೆ ಕೊಟ್ಟಿದ್ದಾನೆ ಕೆರೆಗೆ ನೀರನ್ನು ಕೆರೆಗೆ ಚಲ್ಲಿ ಅನ್ನೋ ಹಾಗೆ ಭಗವಂತ ಕೊಟ್ಟಿದ್ದನ್ನ ಭಗವಂತನಿಗೆ ಮತ್ತೆ ಅರ್ಪಣೆ ಮಾಡಿ ನೈವೇದ್ಯ ಮಾಡಿ ತಗೊಳ್ಳುವಂಥ ಪದ್ಧತಿ ಯಾಕೆ ನೈವೇದ್ಯವನ್ನ ಯಾಕೆ ಮಾಡಬೇಕು ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಭಗವಂತನೇ ಕೊಟ್ಟಿದ್ದು ದಾಸಾಹಿತ್ಯದ ವಚನವನ್ನು ಉದಾಹರಿಸ್ತಾ ಇದ್ದಾರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬುದಾಗಿ ಅವನೇ ಕೊಟ್ಟಿದ್ದನ್ನ ಮತ್ತೆ ಅವನಿಗೇ ಕೊಡ್ತಕ್ಕಂಥದ್ದು ಯಾಕೆ ಎಂಬುದಾಗಿ ನಾನು ಆಗಲೇ ಹೇಳಿದೆ ಪ್ರಕೃತಿಯಿಂದ ಹುಟ್ಟಿ ಬಂದಿರತಕ್ಕಂತಹದ್ದು ಆಹಾರ ಸತ್ವಗುಣ ರಜೋಗುಣ ತಮೋ ಗುಣಗಳು ಆ ಗುಣಕ್ಕನುಗುಣವಾಗಿ ಆಹಾರದಲ್ಲಿ ಸಾತ್ವಿಕತೆಯೂ ಇದೆ ರಾಜಸವೂ ರಾಜಸತೆಯೂ ಇದೆ ತಾಮಸವಾದ ಗುಣಗಳು ಕೂಡ ಅದರಲ್ಲಿದೆ ಆಹಾರದಲ್ಲಿದೆ ಆದ್ದರಿಂದ ಭಗವಂತನಿಗೆ ನಾವು ಕೊಟ್ಟಾಗ ಅದರಲ್ಲಿರ್ತಕ್ಕಂತಹ ದೋಷಗಳನ್ನು ಅವನು ಪರಿಹಾರ ಮಾಡ್ತಾನೆ ದೋಷಗಳನ್ನು ಪರಿಹಾರ ಮಾಡಿ ಅದನ್ನು ಪರಿಶುದ್ಧವನ್ನಾಗಿ ಮಾಡ್ತಾನೆ ಆ ಪರಿಶುದ್ಧವಾದ ಆಹಾರವನ್ನು ನಾವು ಸ್ವೀಕಾರ ಮಾಡಬೇಕು ಆವಾಗ ನಮ್ಮಲ್ಲಿ ಪರಿಶುದ್ಧತೆ ಬರುತ್ತೆ ನಮ್ಮಲ್ಲಿ ಪರಿಶುದ್ಧತೆ ಬರಬೇಕಾದರೆ ಆಹಾರದಲ್ಲಿ ಪರಿಶುದ್ಧತೆ ಇರಬೇಕು ಆಹಾರದಲ್ಲಿ ಪರಿಶುದ್ಧತೆ ಬರಬೇಕಾದರೆ ಅದನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು ಅವಾಗ ಭಗವಂತ ಅದನ್ನು ಪರಿಶುದ್ಧವನ್ನಾಗಿ ಮಾಡಿ ನಮಗೆ ಆಹಾರವನ್ನು ನಮಗೆ ಕೊಡ್ತಾನೆ ಮತ್ತೆ ಯಾವತ್ತೂ ಕೂಡ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ನಾವು ಯಾರನ್ನು ಉಪಜೀವಿಸಿಕೊಂಡು ಇರ್ತೀವಿ ಅವ್ರ ಬಗ್ಗೆ ನಮಗೊಂದು ಕೃತಜ್ಞತೆ ಇರಬೇಕು ಈ ನೈವೇದ್ಯ ಭಗವಂತನಿಗೆ ಸಮರ್ಪಣೆ ಮಾಡೋದು ಅದು ನಿಜ ಅವನಿಂದಲೇ ಬಂದಿದ್ದು ಎಲ್ಲ ಅವನದೇ ಆಗಿದೆ ಆದರೂ ನಮಗೊಂದು ಕೃತಜ್ಞತೆ ಬೇಕಲ್ವಾ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಒಳ್ಳೆ ಸಶಕ್ತರಾಗಿ ಯಾವುದೋ ಒಂದು ಕೆಲಸವನ್ನು ಮಾಡಿಕೊಂಡಿದ್ದೀವಿ ನಮ್ಮ ದೇಹದಲ್ಲಿ ಶಕ್ತಿ ಇದೆ ಆ ಶಕ್ತಿ ಬರೋದು ಆಹಾರದಿಂದಾಗಿ ಅದರಿಂದಾಗಿ ದೇಹದ ಪೋಷಣೆ ಹಂಗಾರ ಆಹಾರ ಅವನು ಕೊಡದೇ ಇದ್ದಿದ್ರೆ ಲೋಕದಲ್ಲಿ ಎಷ್ಟೋ ಜನ ಉಪವಾಸದಿಂದ ಇದ್ದಾರೆ ಆದರೆ ನಾವು ಉಪವಾಸ ಇಲ್ಲ ನಾವು ಸುಖವಾಗಿ ಮೂರತ್ತು ಊಟ ಮಾಡಿಕೊಂಡಿದ್ದೀವಿ ಇಂಥ ಆಹಾರವನ್ನು ಕೊಟ್ಟಿರ್ತಕ್ಕಂಥ ಪರಮಾತ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಆ ದೃಷ್ಟಿಯಿಂದ ಅವನಿಗೆ ನೈವೇದ್ಯವನ್ನು ಮಾಡಿ ನಾವು ಅದನ್ನು ಸ್ವೀಕಾರ ಮಾಡಬೇಕು ಎಂಬುದು ನಮ್ಮ ಪ್ರಾಚೀನ ಋಷಿ ಮುನಿಗಳು ಆ ಕೃತಜ್ಞತೆ ಮತ್ತೆ ದೇಹ ಆಹಾರದಲ್ಲಿ ಒಂದು ಪರಿಶುದ್ಧತೆ ಈ ಎರಡು ಕಾರಣದಿಂದಾಗಿ ನೈವೇದ್ಯ ಅನ್ನೋ ಒಂದು ಸಂಪ್ರದಾಯವನ್ನ ನಮ್ಮಲ್ಲಿ ಅನಾದಿ ಕಾಲದಿಂದ ವಿಧಾನ ಮಾಡಿದ್ದಾರೆ ಹೇಳ್ದಾಗೆ ಭಗವಂತನ್ಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಹಾಗಾಗಿ ದೇವರ ನೈವೇದ್ಯ ಮಾಡುವಂತ ಪದ್ಧತಿ ಇದೆ ಅಂತ ಹೇಳಿದ್ರಿ ಈ ಚಾತುರ್ಮಾಸದಲ್ಲಿ ಒಂದು ಅಹ್ ಬರುತ್ತೆ ವ್ರತ ಅನವ್ರತದ ಅಡಿಗೆ ಭಗವಂತನಿಗೆ ವ್ರತದ ಅಡಿಗೆ ಮಾತ್ರ ನೈವೇದ್ಯ ಆಗಬಹುದು ಅನವ್ರತದ್ದು ಮಾಡಿದ್ರೆ ಸ್ವೀಕಾರ ಮಾಡ್ಲಿಕ್ಕಾಗಲ್ಲ ಅಂತ ಎಷ್ಟೋ ಮನೆಗಳಲ್ಲಿ ಅಹ್ ದೇವರ ನೈವೇದ್ಯ ಇಲ್ಲದೆ ಊಟ ಮಾಡುವಂತ ಪದ್ಧತಿ ಇರಲ್ಲ ಅಕಸ್ಮಾತ್ ಅವರು ವ್ರತ ಮಾಡ್ತಿಲ್ಲ ಅಂದಾಗ ಅವ್ರಿಗೆ ಹೇಗೆ ನೈವೇದ್ಯ ಪದ್ಧತಿ ಹೇಗೆ ಅವರಿಗೆ ಅಂತ ಅನವ್ರತದ್ದು ಮಾಡಿ ನೈವೇದ್ಯ ಮಾಡ್ಲಿಕ್ಕೆ ಬರಲ್ಲ ಅದ್ರ ವ್ರತದ್ದು ಮಾಡಿದ್ರೆ ಯಾರು ತಿನ್ನಲ್ಲ ಈ ತರ ಗೊಂದಲಗಳಿಗೆ ಏನು ಉತ್ತರ ಭಗವಂತ ನಂಗೆ ಈ ತರದ್ದೇ ಆಗ್ಬೇಕು ಅನ್ನೋ ತರ ಇದೆಯಾ ಜಾಹ್ನವಿಯವರ ಪ್ರಶ್ನೆ ತುಂಬಾ ಸಂಗತವಾಗಿರ್ತಕ್ಕಂತಹ ಪ್ರಶ್ನೆ ಆದ್ರೆ ಸ್ವಲ್ಪ ಅದು ವಿವಾದಕ್ಕೆ ಎಡೆ ಕೊಡ್ತಕ್ಕಂಥ ಪ್ರಶ್ನೆಯೂ ಕೂಡ ಹೌದು ಅವರು ಕೇಳ್ತಾ ಇದ್ದಾರೆ ಎಂಬತ್ತು ವರ್ಷ ಆಗಿದೆ ಅವರಿಗೆ ವ್ರತದ ನಿಯಮ ಇಲ್ಲ ಅವರು ಅವ್ರತದ ಪದಾರ್ಥಗಳನ್ನು ತೆಗೆದುಕೊಳ್ಬಹುದು ಇನ್ನು ಏನೋ ರೋಗ ಇದೆ ಗರ್ಭಿಣಿ ಚಿಕ್ಕ ಮಕ್ಕಳುಗಳು ಅವರಿಗೆ ವ್ರತದ ನಿಯಮಗಳಿಲ್ಲ ಅವರು ಔರಥದ ಭೋಜನವನ್ನು ಅವರು ಮಾಡಲಿಕ್ಕೆ ಶಾಸ್ತ್ರವೇ ಅದಕ್ಕೆ ಸಮ್ಮತಿ ಕೊಟ್ಟಿದೆ ಆದರೆ ನೈವೇದ್ಯವನ್ನು ಮಾಡದೇನೇನೆ ತೆಗೆದುಕೊಳ್ಬಾರ್ದಲ್ವ ಯಾಕೆಂದ್ರೆ ನೀವೇ ಹೇಳಿದಿರಿ ಕೃತಜ್ಞತೆ ಪರಿಶುದ್ಧತೆ ಅದೆರೂ ಕೂಡ ನೈವೇದ್ಯದಿಂದ ಬರುತ್ತೆ ಎಂಬುದಾಗಿ ಇಲ್ಲಿ ಕೃತಜ್ಞತೆ ಇಲ್ಲ ಅಂತ ಆಗ್ಬಿಡತ್ತೆ ದೇವರಿಗೆ ಕೊಡದೇ ಇದ್ದರೆ ದೇವರಿಗೆ ಕೊಡದೇ ಇದ್ದರೆ ಆಹಾರದಲ್ಲಿ ಪರಿಶುದ್ಧತೆ ಇಲ್ಲ ಅಂತ ಆಗಿಬಿಡತ್ತೆ ಹಾಗೆ ದೇವರಿಗೆ ಕೊಟ್ಟು ತಿನ್ನಬೇಕೋ ಕೊಡದೇ ತಿನ್ನಬೇಕು ಅವೃತದ ಪದಾರ್ಥಗಳ ನೈವೇದ್ಯವನ್ನು ಮಾಡಬೇಕೋ ಮಾಡಬಾರ್ದು ಅನ್ನೋ ಒಂದು ಗೊಂದಲ ಅದನ್ನು ಜಾಹ್ನವಿಯವರು ಕೇಳ್ತಾ ಇದ್ದಾರೆ ಇಲ್ಲಿ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಬೇಕಾದರೆ ವ್ರತದ ಪದಾರ್ಥಗಳನ್ನೇ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡಬೇಕು ಆದರೆ ಅವ್ರತದ ಪದಾರ್ಥಗಳನ್ನು ಮಾಡಿದರೂ ತಪ್ಪಿಲ್ಲ ಅದು ತಪ್ಪಲ್ಲ ಯಾಕೆ ಪರಮಾತ್ಮನ ನೈವೇದ್ಯದ ಸ್ವೀಕಾರ ಇದೆಯಲ್ಲ ಅದು ನಮ್ಮ ಸ್ವೀಕಾರದಂತೆ ಅದಲ್ಲ ಅವನು ವಿಧಿ ನಿಷೇಧಗಳಿಗೆ ಬದ್ಧನಾದವನಲ್ಲ ಎಲ್ಲ ವಿಧಿ ನಿಷೇಧಗಳು ನಮ್ಮಗಳಿಗೆ ಹೊರತಾಗಿ ಪರಮಾತ್ಮನಿಗೆ ವಿಧಿ ನಿಷೇಧಗಳಲ್ಲ ಪರಮಾತ್ಮ ವಿಧಿ ನಿಷೇಧಗಳ ಪಾಲನೆ ಮಾಡಬಹುದು ಯಾಕೆ ತಾನೇ ಮಾಡಿರ್ತಕ್ಕಂಥ ನಿಯಮ ತಾನು ಮೀರೋದಿಲ್ಲ ಆದರೆ ಅವನಿಗೆ ಆ ನಿಯಮಗಳ ಬದ್ಧತೆ ಅವನಿಗಿಲ್ಲ ಅವನಿಗೆ ಆದ್ದರಿಂದ ಅವತ್ತೇ ಎಲ್ಲರೂ ಒಂದೇ ವಿಧವಾಗಿ ಊಟ ಮಾಡೋದು ಅಂತ ಇಲ್ಲ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಅಲ್ಲ ನಾವೆಲ್ಲ ಪ್ರಾಕೃತವಾದ ಅನ್ನ ಸಾರು ಹುಳಿ ತಿಂತೀವಿ ಯಾಕೆ ನಮ್ಮದು ಪ್ರಾಕೃತವಾದ ದೇಹ ಪರಮಾತ್ಮ ಅಪ್ರಾಕೃತನಾದವನು ಅವನಿಗೆ ಪ್ರಾಕೃತವಾದ ಅನ್ನ ಸಾರು ಹುಳಿ ಅವನು ತಿಂತಾನ ಇಲ್ಲ ಹಂಗಾರೆ ಅವನಿಗೆ ನೈವೇದ್ಯ ಅಂದರೆ ಏನದು ಎಲ್ಲಿದೆ ನೈವೇದ್ಯ ಅವನಿಗೆ ಅವನಿಗೆ ಊಟ ನಮ್ಮ ಹಾಗೆ ಅವನಿಗೆ ಹೊಸಿಗೂ ನೀರಡಚೆಗಳಿದೆಯಾ ಅದು ಯಾವುದೂ ಇಲ್ಲ ಜ್ಞಾನಾನಂದಾತ್ಮಕವಾದ ದೇಹ ಅವನಿಗೆ ಯಾಕೆ ಅನ್ನ ಸಾರು ಹುಳಿ ಇದೆಲ್ಲ ಯಾಕೆ ಬೇಕು ಅವನಿಗೆ ಈ ಪ್ರಶ್ನೆ ಸಹಜವಾಗಿ ಬರುತ್ತೆ ಅದರಿಂದ ಶಾಸ್ತ್ರಗಳು ಹೇಳಬೇಕಾದರೆ ಅಧನಘ್ರಾಣ ದೃಷ್ಟ್ಯಾಖ್ಯ ಆಚಾರ್ಯರು ಇದನ್ನ ಗೀತಾ ತಾತ್ಪರ್ಯದಲ್ಲಿ ಉದಾಹರಿಸ್ತಾರೆ ಅವನ ಸ್ವೀಕಾರ ಅಂದರೆ ಏನದು ಎಂಬುದು ಅದನಘ್ರಾಣ ದೃಷ್ಟ್ಯಾಖ್ಯ ಭೋಗತ್ರಯ ವಿಭಾಗತಃ ಮುಖನಾಸ ಚಕ್ಷುಷಾ ತದ್ಭೋಗ್ಯಮನ್ ನಮ್ಮ ಹರೇ ಎಲ್ಲರೂ ಒಂದೇ ವಿಧವಾಗಿ ತಿನ್ನೋದಿಲ್ಲ ಅಲ್ಲಿ ನೋಡ್ರಿ ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರವನ್ನು ಹಾಕಿದರೆ ಕೆಲವು ಬರಿ ಮೇಲ್ಗಡೆ ಇರುವ ಸಿಪ್ಪೆಯನ್ನು ಮಾತ್ರ ತಿನ್ಬಿಡತ್ತೆ ಒಳಗಡೆಗಿರ್ತಕ್ಕಂಥ ಸಾರಭಾಗ ಕೆಲವು ತಿನ್ನೋದಿಲ್ಲ ಕೆಲವು ಮೇಲುಗಡೆಗಿರ್ತಕ್ಕಂಥ ಸಿಪ್ಪೆ ತಿನ್ನೋದಿಲ್ಲ ಒಳಗಡೆಗಿರ್ತಕ್ಕಂಥ ಸಾರ ಭಾಗವನ್ನೇ ತಿನ್ನತ್ತೆ ನಾವು ತಿನ್ನಬೇಕಾದ್ರೆ ಕೈಯಿಂದ ಬಾಯಲ್ಲಿ ಇಟ್ಕೊಳ್ತೀವಿ ಆದರೆ ಪ್ರಾಣಿ ಪಶು ಪಕ್ಷಿಗಳು ನೇರವಾಗಿ ಬಾಯಿಂದಲೇ ತಿನ್ನತ್ತೆ ಆನೆ ಇನ್ನೂ ವಿಚಿತ್ರ ಅದನ್ನು ಕರಿ ಅಂತ ಕರೀತಾರೆ ಕರ ಸೊಂಡಿಲಿಂದ ಅದು ಬಾಯಲ್ಲಿ ಇಟ್ಕೊಳ್ಳತ್ತೆ ಯಾವ ಪ್ರಾಣಿಗಳು ಕೈಯಿಂದ ತಗೊಂಡು ತಿನ್ನೋದು ಅಂತ ಇಲ್ಲೇ ಇಲ್ಲ ಆದ್ರೆ ಆನೆ ಮಾತ್ರ ಸೊಂಡಲ್ನಿಂದ ಬಾಯಲಿಟ್ಕೊಂಡು ತಿನ್ನತ್ತೆ ಹೀಗೆ ಒಂದೊಂದು ವಿಧವಾಗಿ ಭೋಗದ ಕ್ರಮವೇ ವಿಲಕ್ಷಣವಾಗಿರ್ತಕ್ಕಂಥ ಜಗತ್ತಿನಲ್ಲಿ ಆ ಚಾತಕ ಪಕ್ಷಿ ಅದು ಕೆಳಗಡೆಗೆ ಭೂಮಿ ಮೇಲಿರ್ತಕ್ಕಂಥ ನೀರು ಕುಡಿಯೋದಿಲ್ಲ ಅದು ಮಳೆ ಬಂದಾಗ ಆ ಅಂತ ಹೇಳಿ ಬಾಯಿ ತೆಗೆದು ಅದು ನೇರವಾಗಿ ಬರ್ತಕ್ಕಂಥ ನೀರನ್ನು ಮಾತ್ರ ಕುಡಿಯತ್ತೆ ಚಾತಕ ಪಕ್ಷಿ ಅದು ಅಲ್ವಾ ಹಂಗಾರು ಒಂದೊಂದು ವಿಧವಾಗಿರ್ತಕ್ಕಂಥದ್ದು ಭೋಗ ಒಂದೇ ವಿಧವಾಗಿ ಎಲ್ಲ ಕಡೆಯಲ್ಲೂ ಕೂಡ ಅಲ್ಲ ಪರಮಾತ್ಮ ಕಪಿಲ ರೂಪವನ್ನ ತೆಗೆದುಕೊಂಡಿದ್ದಾನೆ ಅವನೇನು ಮಾಡ್ತಾನೆ ಆ ದಿವ್ಯವಾಗಿರ್ತಕ್ಕಂತಹ ಚಕ್ಷುಸ್ಸಿನಿಂದ ಅದನ್ನು ನೋಡ್ತಾನಂತೆ ಒಂದು ನೋಟ ಒಂದು ದೃಷ್ಟಿಯ ಆಹಾರದ ಮೇಲೆ ಬೀಳತ್ತೆ ಅಷ್ಟೇನೆ ಚಕ್ಷುಷ ದಿವ್ಯ ಚಕ್ಷುಷ ಅಂತ ಹೇಳ್ತಾರೆ ಆ ದಿವ್ಯವಾದ ಚಕ್ಷುಸ್ಸಿನಿಂದ ಅದನ್ನು ನೋಡ್ತಾನೆ ನೋಡಿದ ಕೂಡಲೇ ಅದರಲ್ಲಿರ್ತಕ್ಕಂಥ ದೋಷಗಳೆಲ್ಲ ಹೊರಟೋಗಿ ಬಿಡುತ್ತಂತೆ ಇದೇನೆ ಕಣ್ಣಿಂದ ಮಾಡ್ತಕ್ಕಂತಹ ಭೋಗ ಎಂಬುದಾಗಿ ಆ ಕಣ್ಣಿನಿಂದ ನೋಡಿ ತನ್ನ ದೃಷ್ಟಿಯಿಂದ ಆ ಆಹಾರದಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡ್ತಾನೆ ಇದೊಂದು ರೀತಿಯಾದ ಭೋಗ ಎಂಬುದಾಗಿ ಹೇಳುತ್ತೆ ಆಮೇಲೆ ನೃಸಿಂಹರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ತನ್ನ ಮೂಗಿನಿಂದ ಅಲ್ಲಿರ್ತಕ್ಕಂಥ ಪರಿಮಳವನ್ನ ಆಘ್ರಾಣ ಮಾಡ್ತಾನೆ ಸುವಾಸನೆ ಆಹಾರ ಪದಾರ್ಥದಲ್ಲಿರ್ತಕ್ಕಂಥ ಘಮ 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 ಪರಿಮಳ ಆ ಸುವಾಸನೆಯನ್ನ ತಾನು ಆಘ್ರಾಣ ಮಾಡ್ತಾನೆ ಇದು ಒಂದು ವಿಧವಾಗಿರ್ತಕ್ಕಂತಹ ಭೋಗ ಇದು ನೃಸಿಂಹ ರೂಪಿಯಾದ ಪರಮಾತ್ಮ ಮಾಡ್ತಕ್ಕಂತಹ ಭೋಗ ಇದು ಇನ್ನು ಪರಶುರಾಮ ರೂಪಿಯಾದ ಪರಮಾತ್ಮ ಇದ್ದಾನೆ ಅವನು ವಾಗಿಂದ್ರಿಯದಿಂದ ಭೋಗವನ್ನು ಮಾಡ್ತಾನೆ ಅದೇನು ವಾಗಿಂದ್ರಿಯದಿಂದ ಭೋಗ ಅಂತ ನೀವು ಕೇಳಬಹುದು ಆ ಆಹಾರ ಪದಾರ್ಥವನ್ನು ಪ್ರಶಂಸೆ ಮಾಡೋದು ಆಹ ಸಾರು ಎಷ್ಟು ಚೆನ್ನಾಗಿದೆ ಹುಳಿ ಎಷ್ಟು ಘಮ ಪರಿಮಳ ಭರಿತವಾಗಿದೆ ಅಂತ ಅದನ್ನು ಪ್ರಶಂಸೆ ಮಾಡೋದು ಇದು ವಾಗಿಂದ್ರಿಯದಿಂದ ನಡೆಯತಕ್ಕಂಥ ಕಾರ್ಯ ಹೀಗೆ ಪರಮಾತ್ಮ ಆ ವಾಗ್ರೂಪವಾಗಿರ್ತಕ್ಕಂತಹ ಭೋಗವನ್ನು ತಾನು ಮಾಡ್ತಾನಂತೆ ಹಾಗೆ ಕೂರ್ಮರೂಪಿಯಾಗಿರ್ತಕ್ಕಂತಹ ಭಗವಂತ ಅವನು ನಾಲಿಗೆಯಿಂದ ಭೋಗಿಸ್ತಾನಂತೆ ಆ ನಾಲಿಗೆ ಇಂದ ಭೋಗಿಸೋದು ಅಂದರೆ ತಿಂದೇಬೇಕಲ್ಲ ಇಲ್ಲ ತಿನ್ನೋದಿಲ್ಲ ಅವನಿಗೆ ಯಾಕೆ ಈ ಪ್ರಾಕೃತವಾಗಿರ್ತಕ್ಕಂತಹ ಆಹಾರ ಪದಾರ್ಥಗಳು ಅಪ್ರಾಕೃತನಾದ ಅವನಿಗೆ ಅವನ ಭೋಗ ಅಂತ ಹೇಳಿದರೆ ಅಲ್ಲಿ ತನ್ನದೇ ಆಗಿರ್ತಕ್ಕಂತಹ ಒಂದು ಚಿದ್ರಸ ಇದೆ ಅದು ತನ್ನದೇ ಆಗಿರ್ತಕ್ಕಂತಹ ರೂಪ ಆಹಾರ ಪದಾರ್ಥದಲ್ಲಿದೆ ಅದನ್ನೇ ತಾನು ಸ್ವೀಕಾರ ಮಾಡೋದು ನೈವೇದ್ಯ ಅಂದರೆ ಏನಪ್ಪ ನೈವೇದ್ಯ ಅಂತ ಹೇಳಿ ಆಹಾರ ಪದಾರ್ಥದಲ್ಲಿ ಯಾವ ಭಗವಂತನ ರೂಪಗಳಿದೆ ಆ ಸಾಲಿಗ್ರಾಮಾದಿಗಳಲ್ಲಿ ಯಾವ ಭಗವಂತನ ರೂಪ ಇದೆ ಅದೆರಡಕ್ಕೂ ಕೂಡ ಐಕ್ಯ ಚಿಂತನೆ ಈ ಐಕ್ಯ ಚಿಂತನೆಯನ್ನೇ ನೈವೇದ್ಯ ಅಂತ ಹೇಳೋದು ಹೀಗೆ ತನ್ನ ಚಿದಾನಂದಾತ್ಮಕವಾದ ಒಂದು ರೂಪ ಆ ಆಹಾರ ಪದಾರ್ಥದಲ್ಲಿದೆ ಅದನ್ನ ಪರಮಾತ್ಮ ತಾನೇ ಐಕ್ಯವನ್ನ ತಾನು ಹೊಂದೋದು ಅದನ್ನೇ ತಾನು ಸ್ವೀಕಾರ ಮಾಡೋದು ಇದನ್ನೇ ನೈವೇದ್ಯ ನೈವೇದ್ಯ ಅಂತ ಕರೀತಾರೆ ಆದ್ದರಿಂದ ನಮ್ಮ ಹಾಗೆ ಅವನ ಆಹಾರ ಪದಾರ್ಥಗಳನ್ನು ಭೋಗಿಸ್ತಕ್ಕಂಥವನಲ್ಲ ಅವನು ಆದ್ದರಿಂದ ಅದನ ಘ್ರಾಣ ದೃಷ್ಟಾಚ್ಯ ಭೋಗತ್ರಯ ವಿಭಾಗತಃ ಮುಖನಾಸ ಚಕ್ಷುಷ ತದ್ಭೋಗ್ಯಮನ್ನಂ ಶ್ರುತಂ ಅಂತ ಆಚಾರ್ಯರು ವಾಕ್ಯವನ್ನ ಉದಾಹರಿಸಿದ್ದಾರೆ ಆದ್ರಿಂದ ಯಾವುದು ಔರಥದ ಪದಾರ್ಥಗಳಿದೆ ವ್ರತಕ್ಕೆ ಬರದೇ ಇರತಕ್ಕಂತಹ ಪದಾರ್ಥಗಳು ಆ ಪದಾರ್ಥಗಳನ್ನು ಪರಮಾತ್ಮನ ಮುಂದೆ ಇಟ್ಟು ಕೃಷ್ಣಾರ್ಪಣ ಎಂಬುದಾಗಿ ಹೇಳಿದರೆ ಅವನು ಕೇವಲ ದೃಷ್ಟಿಯಿಂದಲೇನೆ ಅವನದನ್ನು ನೋಡಿ ಅದರಲ್ಲಿ ಇರ್ತಕ್ಕಂತಹ ದೋಷಗಳನ್ನು ಪರಿಹಾರ ಮಾಡ್ತಾನೆ ಆದ್ದರಿಂದ ಏನೂ ದೋಷ ಬರೋದಿಲ್ಲ ಅದನ್ನು ಕೂಡ ಪರಮಾತ್ಮನಿಗೆ ಕೃಷ್ಣಾರ್ಪಣ ಎಂಬುದಾಗಿ ಹೇಳಿ ತಾನು ಸ್ವೀಕಾರವನ್ನು ಮಾಡಬಹುದು ಆದರೆ ಇದು ಎಲ್ಲರಿಗೂ ಅಲ್ಲ ನಾನು ಆಗಲೇ ಹೇಳಿದಂತೆ ಎಂಬತ್ತು ವರ್ಷ ದಾಟಿರ್ತಕ್ಕಂಥ ಅಶಕ್ತರಿಗೆ ರೋಗಿಗಳಿಗೆ ಬಾಣಂತಿಯರಿಗೆ ಅವರುಗಳಿಗೆ ಮಾತ್ರ ಈ ನಿಯಮ ಹೊರತಾಗಿ ಬಿಸಿ ರಕ್ತದ ತಾರುಣ್ಯ ಶಕ್ತಿ ಇರತಕ್ಕಂಥವರು ಅವರು ವ್ರತದ ಪದಾರ್ಥಗಳನ್ನೇ ಭಗವಂತನಿಗೆ ಅರ್ಪಣೆ ಮಾಡಬೇಕು ಇದನ್ನು ಅದ್ರ ಮೇಲೆ ಮತ್ತೆ ಜಾಹ್ನವಿಯವರು ಇನ್ನೊಂದು ಇವಾಗ ಅಪಹಾಸ್ಯ ಮಾಡಬಹುದು ಇವಾಗ ಹಾಗಾದರೆ ಅವ್ರತದ ಪದಾರ್ಥಗಳನ್ನು ನೀವು ನಿವೇದನೆ ಮಾಡೋದಾದರೆ ನಾವು ಕುಡಿಯತಕ್ಕಂಥ ಕಾಫಿ ಚಹಾ ಅದನ್ನು ಕೂಡ ಪರಮಾತ್ಮನಿಗೆ ನೈವೇದ್ಯ ಮಾಡಬಹುದಾ ಎಂಬುದಾಗಿ ಅದೆಲ್ಲ ಶಾಸ್ತ್ರದಲ್ಲಿ ನಿಷೇಧ ಮಾಡಿಬಿಟ್ಟಿದ್ದಾರೆ ಅದೆಲ್ಲ ಶಾಸ್ತ್ರದಿಂದ ವಿರುದ್ಧವಾದದ್ದು ಶಾಸ್ತ್ರ ನಿಷಿದ್ಧವಾದದ್ದು ಆ ಶಾಸ್ತ್ರ ನಿಷಿದ್ಧವಾದ ಪದಾರ್ಥಗಳನ್ನು ಯಾವತ್ತೂ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕಿಲ್ಲ ಅದನ್ನು ಭಗವಂತ ದೃಷ್ಟಿಯಿಂದಲೂ ಕೂಡ ನಾನು ಆವಾಗಲೇ ಹೇಳಿದ್ದೀನಿ ದೃಷ್ಟಿಯಿಂದ ಅದನ್ನು ಪರಿಪೂರ್ಣವನ್ನಾಗಿ ಮಾಡ್ತಾನೆ ಎಂಬುದಾಗಿ ಅದರ ಮೇಲೆ ದೃಷ್ಟಿಯನ್ನು ಬೀರೋದೇ ಇಲ್ಲ ಅದರಲ್ಲಿರ್ತಕ್ಕಂಥ ದೋಷವನ್ನು ಪರಮಾತ್ಮ ಪರಿಹಾರ ಮಾಡೋದಿಲ್ಲ ಅದನ್ನು ಕಾಫಿ ಚಹಾ ಅದನ್ನು ಕೂಡ ನೈವೇದ್ಯಮಾನವು ತೆಗೆದುಕೊಳ್ತೀವಿ ಅಂತೇಳಿ ಯಾರೂ ಕೂಡ ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಆಹಾರದ ನಿಯಮಗಳು ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾಕೆಂದರೆ ಉಪನಿಷತ್ತಲ್ಲಿ ಹೇಳಬೇಕಾದ್ರೆ ಅನ್ನಮಶೀತಂ ಮಶೀತಂ ತ್ರೇಧಾವಿಭಜ್ಯತೆ ಅಂತ ಹೇಳಿ ಆ ದೇಹದ ಮೇಲೆ ತುಂಬ ಮುಖ್ಯವಾಗಿ ಪರಿಣಾಮ ಬೀರ್ತಕ್ಕಂಥದ್ದು ಆಹಾರ ಅದನ್ನು ಶುದ್ಧವಾದ ಆಹಾರವನ್ನೇ ಸ್ವೀಕಾರ ಮಾಡಬೇಕು ಅನ್ನೋ ಕಾರಣದಿಂದ ಕೃಷ್ಣ ಪರಮಾತ್ಮ ಇದನ್ನು ಹೇಳಿದ್ದಾನೆ ಹೊರತಾಗಿ ಅವನು ಆಹಾರದ ಬಗ್ಗೆ ನಮ್ಮ ಸ್ವಾತಂತ್ರ್ಯವನ್ನು ಅಪಹರಿಸಬೇಕು ಎಂಬುದಾಗಿ ಅವನು ನಿಮ್ಮಲ್ಲಿ ಕೊನೆಗೆ ಅವನು ಹೇಳ್ತಾನೆ ಯಥೇಚ್ಛಸಿ ತಥಾಕುರು ಎಂಬುದಾಗಿ ಅದು ನೀನು ಕೆಡಬೇಕು ಅಂತ ಇಷ್ಟ ಇದ್ದರೆ ಅವಾಗ ನೀನು ತಾಮಸವಾದ ಆಹಾರವನ್ನೇ ಸ್ವೀಕಾರ ಮಾಡು ನಾನು ನಿಮ್ಗೆ ಬೇಡ ಅಂತ ನಾನು ಹೇಳೋದ್ರಲ್ಲಿ ತಥಾ ತಥಾಕುರು ಆದರೆ ನನಗೆ ಬಂದ ನಿಮ್ಗೆ ಉಂಟು ಮಾಡಬೇಕು ಅನ್ನೋ ಉದ್ದೇಶದಿಂದ ಸಾತ್ವಿಕವಾದ ಆಹಾರ ಯಾವುದು ಎಂಬುದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಎಂಬುದಾಗಿ ಭಕ್ತಿ ಸುಧಾ ವಾಹಿನಿ ಪ್ರತಿ ವರ್ಷವೂ ಕೂಡ ಅನೇಕ ವಿಧವಾದ ಕಾರ್ಯಕ್ರಮಗಳು ಎಲ್ಲೂ ಕಾಣದೇ ಇರತಕ್ಕಂತಹ ಕಾರ್ಯಕ್ರಮಗಳು ಅಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ನೀಡಿ ಸಮಾಜಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ಕೊಟ್ಟರೆ ಜನರ ಸ್ಪಂದನೆ ಇರುತ್ತೆ ಅದನ್ನು ಅವರು ಸ್ವೀಕಾರ ಮಾಡ್ತಾರೆ ಅದನ್ನು ಸ್ವಾಗತಿಸ್ತಾರೆ ಅಂತ ಜನರ ನಾಡಿಯನ್ನು ಅರಿತು ಈ ಭಕ್ತಿಸುಧಾ ವಾಹಿನಿ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇದೆ ಈ ವರ್ಷ ಗೀತೆಯ ಹದಿನೆಂಟು ಅಧ್ಯಾಯದ ಈ ವಿಷಯಗಳನ್ನು ಸಂವಾದದ ಮೂಲಕವಾಗಿ ನಡೆಸಿಕೊಡ್ತಾ ಇರತಕ್ಕಂಥದ್ದು ತುಂಬ ಅಭಿನಂದನೀಯವಾದ ಸಂಗತಿ ಅದರ ನಿರ್ದೇಶಕರಾಗಿರ್ತಕ್ಕಂತಹ ಶ್ರೀಯುತ ನರಸಿಂಹ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ನನ್ನ ಗುರುಗಳ ಒಳಗಡೆಗಿರ್ತಕ್ಕಂಥ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಕೃಷ್ಣಾರ್ಪಣ ಮಸ್ತು ಅಂತ ಸಮರ್ಪಿಸ್ತಾ ಇದ್ದೇನೆ ಈ ಪವಿತ್ರ ಕಾರ್ಯಕ್ಕೆ ತಾವು ಸಹ ಪ್ರಾಯೋಜಕತ್ವದ ಮೂಲಕ ಕೈ ಜೋಡಿಸಬಹುದು ಅದರ ಮಾಹಿತಿ ತಾವು ಪಡೆಯಬಹುದು ಈ ಕೆಳಗಿನ ನಂಬರ್ ಮೂಲಕ